ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಸಾಮಾನ್ಯವಾಗಿ ಕಿವಿ ನೋವು ಮಕ್ಕಳಲ್ಲಿ ಹಾಗೂ ದೊಡ್ಡವರಲ್ಲಿ ಯಾರಿಗೂ ಬೇಕಾದರೂ ಕಿವಿ ನೋವು ಬರ್ಬೋದು ಕಿವಿ ನೋವು ಸಾಮಾನ್ಯವಾಗಿ ನಿಮಗೆ ನೆಗಡಿ ಶೀತ ಕೆಮ್ಮು ಅಲರ್ಜಿ ಈ ರೀತಿಯ ಪ್ರಾಬ್ಲಮ್ಸ್ಗಳು ಇದ್ದಾಗ ನಿಮಗೆ ಕಿವಿ ನೋವು ಬರುತ್ತೆ ಯಾವುದೇ ಕಾರಣದಿಂದ ಕಿವಿ ನೋವು ಬಂದರೂ ಕೂಡ ತುಂಬಾ ಕಿವಿ ನೋವಾಗ್ತಾ ಇರುತ್ತೆ ಕಿವಿಯಲ್ಲಿ ವ್ಯಾಕ್ಸ್ ಒಣಗಿದ್ರೂ ಕೂಡ ಕಿವಿ ನೋವಾಗುತ್ತೆ ಅದೇ ರೀತಿ ಇನ್ಫೆಕ್ಷನ್ ಇದ್ದರೂ ಕೂಡ ಕಿವಿಯಲ್ಲಿ ನೋವಾಗ್ತಾ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಗಂಟ್ಲಲ್ಲಿ ಇನ್ಫೆಕ್ಷನ್ ಇದ್ದಾಗ ಕಿವಿ ನೋವು ಬರುತ್ತೆ ಅದೇ ರೀತಿ ಕೆಲವೊಬ್ಬರಿಗೆ ಕಿವಿ ನೋವಿನ ಜೊತೆಗೆ ಕಿವಿ ಕೂಡ ಸೋರ್ತಾ ಇರುತ್ತೆ ಹೆಚ್ಚಾಗಿ ಮಕ್ಕಳಲ್ಲಿ ಇದು ಕಾಣಿಸುತ್ತೆ ಕೆಲವೊಂದು ಸಾರಿ ಅವರಿಗೆ ನೋವಿನ ಜೊತೆ ಕಿವಿ ಕೂಡ ಸೋರ್ತಾ ಇರುತ್ತೆ ಚಿಕ್ಕ ಮಕ್ಕಳಲ್ಲಿ ರಾತ್ರಿ ಎಲ್ಲ ಕಿವಿ ನೋವು ಇರುತ್ತೆ ಆದ್ದರಿಂದ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಕಿವಿ ನೋವಿಗೆ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಕಿವಿ ಸೋರೋದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಎಂದಿನಂತೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ವಿಡಿಯೋಗಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ ಅದು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಕಿವಿ ನೋವಿನ ನಿವಾರಣೆಗೆ ಮೊದಲೇ ಮನೆ ಮದ್ದು ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದ ನಂತರ ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆಯನ್ನು ಹಾಕೋಣ ಜೊತೆಗೆ ಎರಡು ಹೆಸಳು ಬೆಳ್ಳುಳ್ಳಿಯ ಪೀಸನ್ನು ಕಟ್ ಮಾಡಿಬಿಟ್ಟು ನಾವು ಹಾಕೋಣ ಈ ಪೀಸಸ್ಗಳನ್ನೆಲ್ಲ ಈ ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಳೋಣ ನೋಡಿ ಈ ಬೆಳ್ಳುಳ್ಳಿಯ ತುಂಡುಗಳೆಲ್ಲ ಚೆನ್ನಾಗಿ ಕಪ್ಪಾಗುವವರೆಗೆ ನೀವು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ಈ ರೀತಿ ನಂತರ ಈ ಎಣ್ಣೆಯನ್ನು ನೀವು ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ಸೋಸ್ಕೊಳ್ಳಿ ಹಾಗೂ ಈ ಎಣ್ಣೆಯನ್ನು ತಣ್ಣಗಾದ ನಂತರ ನಿಮ್ಮ ಎರಡೂ ಕಿವಿಗಳಿಗೂ ಕೂಡ ಎರಡೆರಡು ಡ್ರಾಪ್ ಅಥವಾ ಎರಡೆರಡು ಹನಿಯಷ್ಟು ನೀವು ಕಿವಿಗೆ ಹಾಕ್ಬೋದು ಈ ಎಣ್ಣೆಯನ್ನು ಹಾಕಿಬಿಟ್ಟು ಜಾಸ್ತಿ ಹೊತ್ತು ಇಡಬೇಡಿ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೆ ಒಂದೊಂದು ಕಿವಿಯಲ್ಲಿ ಮೂರಿಂದ ನಾಲ್ಕು ನಿಮಿಷದವರೆಗೆ ಇಟ್ಟರೆ ಸಾಕು ಇದರಿಂದ ನಿಮ್ಮ ಕಿವಿನೂ ಗುಣ ಆಗತ್ತೆ ಈ ಮನೆ ಮದ್ದನ್ನು ನೀವು ರಾತ್ರಿ ಹೊತ್ತಲ್ಲೂ ಕೂಡ ಹಾಕ್ಬೋದು ಹಾಗೂ ನಿಮಗೆ ಯಾವಾಗ ಕಿವಿ ನೋವು ಬಂದಿರುತ್ತೆ ಆ ಟೈಮಲ್ಲಿ ನೀವು ಇದನ್ನು ಹಾಕ್ಬೋದು ಎರಡನೇ ಮನೆ ಮದ್ದು ತುಳಸಿಯ ಎಲೆ ತುಳಸಿ ಎಲೆ ಅಂತೂ ಎಲ್ಲರ ಇರುತ್ತೆ ಈ ತುಳಸಿ ಎಲೆಯನ್ನು ಬಿಟ್ಟು ನೀವು ಅದರ ರಸವನ್ನು ಎರಡೆರಡು ಹನಿಯಷ್ಟು ನಿಮ್ಮ ಎರಡೂ ಕಿವಿಗಳಿಗೆ ಹಾಕೋದ್ರಿಂದ ಕಿವಿ ನೋವು ಗುಣ ಆಗುತ್ತೆ ಇದನ್ನು ನೀವು ಚಿಕ್ಕ ಮಕ್ಕಳಿಗೂ ಕೂಡ ಹಾಕ್ಬೋದು ತುಂಬಾ ಎಫೆಕ್ಟಿವ್ ಆಗಿದೆ ಹಾಗೂ ಇದರಿಂದ ನಿಮ್ಮ ಮಕ್ಕಳ ಕಿವಿನೋವು ಗುಣ ಆಗತ್ತೆ ಯಾವುದೇ ಔಷಧಿಯನ್ನು ನೀವು ಜಾಸ್ತಿ ಹೊತ್ತು ಕಿವಿಯಲ್ಲಿ ಹಾಕಿ ಇಡಬೇಡಿ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೆ ಹಾಕಿದರೆ ಸಾಕು ಅಷ್ಟರಲ್ಲೇ ನಿಮಗೆ ರಿಲೀಫ್ ಸಿಗುತ್ತೆ ಒಂದು ವೇಳೆ ನಿಮಗೆ ಈ ಥರ ರಸವನ್ನು ಹಾಕಲಿಕ್ಕೆ ಕಿವಿಯಲ್ಲಿ ಇಷ್ಟ ಇಲ್ಲ ಅಂತಂದರೆ ನೀವು ಸ್ವಲ್ಪ ತೆಂಗಿನಕಾಯಿ ಎಣ್ಣೆಯಲ್ಲಿ ತುಳಸಿಯ ಎಲೆಗಳನ್ನು ಹಾಕಿ ಸ್ವಲ್ಪ ಬೇಯಿಸಿ ನಂತರ ಆ ಎಣ್ಣೆ ಆರಿದ ನಂತರ ನೀವು ಸ್ವಲ್ಪ ಬೆಚ್ಚಗಿರುವಾಗ ಈ ಎಣ್ಣೆಯನ್ನು ನಿಮ್ಮ ಕಿವಿಗಳಿಗೆ ಹಾಕೋದ್ರಿಂದ ಕಿವಿ ನೋವು ಗುಣ ಆಗುತ್ತೆ ಇನ್ನು ಮೂರನೇ ಮನೆ ಬದ್ದು ನಿಮ್ಮ ಕಿವಿಯಲ್ಲಿ ನೋವಿದೆ ಹಾಗೂ ಕಿವಿ ತುಂಬಾ ಸೋರ್ತಾ ಇದೆ ಅಂದಾಗ ನೀವು ಈರುಳ್ಳಿಯ ರಸವನ್ನು ಬಳಸಿ ಈರುಳ್ಳಿಯ ರಸವನ್ನು ಯಾವ ರೀತಿ ಬಳಸೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈರುಳ್ಳಿಯನ್ನು ನೀವು ಗ್ರೇಟ್ ಮಾಡಿಕೊಂಡು ಅದರ ರಸವನ್ನು ತೆಗೆಯಿರಿ ನಂತರ ಒಂದು ಪಾತ್ರೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಹಾಗೂ ಗ್ಯಾಸನ್ನು ಆಫ್ ಮಾಡಿ ನೀವು ಖಾಲಿ ಆ ಪಾತ್ರೆಯನ್ನು ಬಿಸಿ ಮಾಡಬೇಕು ಬಿಸಿಯಾದಂತಹ ಪಾತ್ರೆಯಲ್ಲಿ ನೀವು ಮಾಡಿಟ್ಟಂತಹ ಈರುಳ್ಳಿಯ ರಸವನ್ನು ಆ ಪಾತ್ರೆಗೆ ಸುರಿಯಿರಿ ಆ ಪಾತ್ರೆಯಲ್ಲಿ ಸುರಿದಾಗ ಈರುಳ್ಳಿಯ ರಸ ಬೆಚ್ಚಗಾಗತ್ತೆ ಹಾಗೂ ಬಿಸಿ ಆಗುತ್ತೆ ಈ ಜಾಸ್ತಿ ಬಿಸಿ ಇದ್ದರೆ ನೀವು ಸ್ವಲ್ಪ ತಣಿಸ್ಬಿಟ್ಟು ಸ್ವಲ್ಪ ಬೆಚ್ಚಗಿರುವಾಗ ಆ ಈರುಳ್ಳಿಯ ರಸವನ್ನು ನಿಮ್ಮ ಎರಡೂ ಕಿವಿಗಳಿಗೆ ಹಾಕೋದ್ರಿಂದ ಕಿವಿ ನೋವಿನ ಜೊತೆಗೆ ಕಿವಿ ಸೋರುವಿಕೆ ಕೂಡ ನಿವಾರಣೆಯಾಗತ್ತೆ ನಾಲ್ಕನೇ ಮನೆ ಮದ್ದು ಆಲದ ಮರದ ಎಲೆ ಆಲದ ಮರದ ಎಲೆಯ ರಸವನ್ನು ತೆಗೆದುಬಿಟ್ಟು ನೀವು ಎರಡೂ ಕಿವಿಗಳಿಗೆ ಹಾಕೋದ್ರಿಂದ ನಿಮ್ಮ ಕಿವಿ ನೋವಿನ ಜೊತೆಗೆ ಕಿವಿ ಸೋರುವಿಕೆ ಕೂಡ ಕಡಿಮೆ ಆಗುತ್ತೆ ಒಂದು ವೇಳೆ ಎರಡರಿಂದ ನಾಲ್ಕು ದಿನದವರೆಗೆ ಈ ಕಿವಿ ನೋವು ಕಡಿಮೆ ಆಗದೆ ಇದ್ದರೆ ದಯವಿಟ್ಟು ನೀವು ನಿಮ್ಮ ಡಾಕ್ಟರ್ಗೆ ತೋರಿಸೋದು ಒಳ್ಳೆಯದು ಸ್ನೇಹಿತರೆ ಈ ನಾಲ್ಕು ಮನೆ ಮದ್ದುಗಳು ನಿಮ್ಮ ಕಿವಿ ನೋವು ಹಾಗೂ ನಿಮ್ಮ ಕಿವಿ ಸೋರುವಿಕೆ ಕಡಿಮೆ ಮಾಡುತ್ತೆ ಅಂತ ಅಂದ್ಕೊಳ್ತಾ ಇಂದಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಎಂದಿನಂತೆ ವಿಡಿಯೋ ಯೂಸ್ಫುಲ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಲು ಮರಿಬೇಡಿ ಹಾಗೂ ಈ ವಿಡಿಯೋಕ್ಕೆ ಒಂದು ಲೈಕನ್ನು ಒತ್ತೋದನ್ನು ಮರಿಬೇಡಿ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು